ಈ ಭ್ರಮೆಗಳಲ್ಲಿ ನನ್ನ ಅಮೃತ ಯಾವತ್ತೂ ಬೀಳಬಾರದು. ಬೀಳೋದಿಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಹುಟ್ಟಿದ ದಿನಾನೇ ನಿನ್ನ ಪಾಲಿನ ಸಾವಿನ ದಿನ ಆಗ್ಬೇಕು. ಮಾವ, ನಂಗೆ ತುಂಬಾ ಕನ್ಫ್ಯೂಸ್ ಅನ್ಸಿದೆ ಮಾವ. ಅದು ಮಾಡಿದ ಮೇಲೆ ಯಾಕೆ ಮಯೂರಿ? ಅಯ್ಯೋ ಮಾವ, ನನ್ನ ನಾಗಿನಿನ ನೋಡ್ದೆ. ಎಲ್ಲಿ, ಹೇಗೆ? ಹೌದು ಮಾವ, ನಾನೇ ನನ್ನ ಕಣ್ಣಾರೆ ನೋಡ್ದೆ. ಆ ಅಮೃತ ಅರ್ಜುನ್ಗೋಸ್ಕರ ಡೆಕೋರೇಟ್ ಮಾಡಿದ್ನೆಲ್ಲ ಹಾಳು ಮಾಡ್ತಿದ್ಲು. ನಾನು ಯಾರದು ಯಾರು ಅಂತ ಕೇಳೋ ಅಷ್ಟರಲ್ಲಿ ಹಾವಾಗ ಹೊರಟೋದ್ಲು. ಅವರೊಬ್ರು ಸಾಧು ಹೇಳಿರೋ ಪ್ರಕಾರ ನಮ್ಮ ಜೊತೆಗೆ ನಿನ್ನ 25 ವರ್ಷ ಮುಗೀತು. ಅಲ್ಲಿಗೆ ನಮ್ಮನ್ನು ಬಿಟ್ಟು ಹೊರಡ್ತೀಯ ಹಾಗಾದ್ರೆ? ಇವತ್ತೇ ನಿಮ್ಮ ಪಾಲಿಗೆ ಈ ಭೂಮಿಯ ಋಣ ಮುಗಿಯೋದಿಲ್ಲ. ತುಂಬ ಎಚ್ಚರಿಕೆಯಿಂದ ಸಂದರ್ಭನ ನಿಭಾಯಿಸಿದ್ರೆ ಮಾತ್ರ ನೀವು ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಎಚ್ಚರಿಸೋಕೆ ಬಂದೆ. ಇದಿಷ್ಟೇ ಅಲ್ಲ ಮಾವ, ಆವತ್ತು ಅರ್ಜುನ್ ಮದುವೆ ದಿನ ಅಮೃತ ದೇವಸ್ಥಾನದಲ್ಲಿ ನನ್ನ ಕಣ್ಣು ಎದುರುಗಡೆನೇ ಇದ್ಲು. ನನ್ನ ಅಜ್ಜಿ ಕಾಲ್ ಮಾಡಿದಾಗ ಅಮೃತ ನನ್ನ ಪಕ್ಕದಲ್ಲಿದ್ದಾಳೆ ಕಣೆ ಅಂದರು. ಒಬ್ಬ ವ್ಯಕ್ತಿ ಒಂದೇ ಟೈಮಲ್ಲಿ ಎರಡೂ ಜಾಗದಲ್ಲಿರೋದಕ್ಕೆ ಹೇಗೆ ಸಾಧ್ಯ? ನೀವೇ ಹೇಳಿ ಮಾವ. ಹತ್ರ ಬರಬೇಡಿ, ದೂರನೇ ನಿಲ್ಲಿ. ದೂರ ಇರೋದ? ನೋ ಚಾನ್ಸ್. ಇನ್ನು ಮುಂದೆ ನನ್ನ ನಿಮ್ಮ ನಡುವೆ ಯಾವುದೇ ಅಂತರ ಇರೋದಿಲ್ಲ. ನಾನು ನಿನಗೆ ತಾಯ್ತ ತೆಗೆಯೋದಿಕ್ಕೆ ಹೇಳಿದ ವಿಚಾರನ ಯಾರ ಹತ್ರನೂ ಹೇಳಬಾರ್ದು, ಗೊತ್ತಾಯ್ತಾ? ಅದೂ ಅಲ್ಲದೆ ನಾನು ನೀನು ತುಂಬ ಒಳ್ಳೆ ಸ್ನೇಹಿತರಲ್ವಾ? ಹೌದಾ ಅಕ್ಕ? ಈ ಥರ ವಿಚಾರಗಳೆಲ್ಲ ನಮ್ಮಿಬ್ರು ಮಧ್ಯನೇ ಗುಟ್ಟಾಗಿರ್ಬೇಕಲ್ವಾ? ನಿಮ್ಮ ಅಕ್ಕಂಗೆ ತೊಂದರೆ ಆಗೋದು ನಿನಗಿಷ್ಟನಾ? ಇಲ್ಲ ಅಪ್ಪ, ನಮ್ಮ ಅಮೃತ ಅಕ್ಕಂಗೆ ಯಾವತ್ತು ಏನು ತೊಂದರೆ ಆಗಬಾರ್ದು. ನೀನು ಹೇಳ್ದಾಗೆ ಈ ಸೀಕ್ರೆಟ್ನ ಯಾರಿಗೂ ಹೇಳಲ್ಲ, ಓಕೆನಾ? ಅಲ್ಲ, ಈ ಮಲ್ಲಿ ಹತ್ರ ಅಮೃತಗೇನು ಕೆಲಸ? ಇಬ್ರು ಮಾತಾಡ್ತಿರೋದು ನೋಡ್ತಿದ್ರೆ ತುಂಬ ಕ್ಲೋಸ್ ಆಗಿರೋ ಹಾಗಿದೆಯಲ್ಲ. ಏನು ಮಾತಾಡ್ತಿರ್ಬೋದು? ಮಯೂರಿ ನನ್ನ ಹತ್ರ ಹೇಳಿದ ವಿಚಾರಕ್ಕೂ ಇವ್ರು ಮಾತಾಡೋದಕ್ಕೂ ಏನೋ ಸಂಬಂಧ ಇದೆ ಅನ್ಸತ್ತೆ. ಏನೋ ಬಲವಾದ ರಹಸ್ಯ ಇದೆ ಅಂತ ಅನ್ನಿಸ್ತಾ ಇದೆಯಲ್ಲ. ಸರಿ ಮಲ್ಲಿ, ನಾನು ಹೇಳಿದ ಅರ್ಥ ಆಯ್ತು ತಾನೇ? ಸರಿ, ಹಾಗಾದ್ರೆ ನೀನು ಶಾಲೆಗೆ ಹೊರಡು, ತಡ ಆಗುತ್ತೆ, ಆಮೇಲೆ ಸಿಗ್ತೀನಿ. ಸರಿ ಅಕ್ಕ. ಈ ಹುಡುಗಿನೇ ಸರಿ, ಇವಳನ್ನ ಹಿಡಿದ್ರೆ ಅಮೃತನ ರಹಸ್ಯನೆಲ್ಲ ಬಯಲ್ ಮಾಡ್ಬೋದು. ಹಾಯ್ ಮಲ್ಲಿ. ಅಂಕಲ್ ನೀವಾ? ನಾನೇ. ಹೇಗಿದ್ಯಾ? ನಾನು ಯಾರು ಅಂತ ನೆನಪಿದೆ ತಾನೇ? ನಿಮ್ಮನ್ನ ಮರೆಯಕ್ಕೆ ಆಗತ್ತಾ? ನಮ್ಮಅಮ್ಮ ನಿಮ್ಮನೆ ತಾನೇ ಬರ್ತಿದ್ದು ಕೆಲಸ ಮಾಡಕ್ಕೆ. ನೀವು ನನಗೆ ದಿನ ಚಾಕ್ಲೇಟ್ ಕೊಡ್ತಿದ್ರಿ. ಸ್ಕೂಲಿಗೆ ಹೋಗ್ತಾ ಇದೀಯಾ? ಬಾ, ಡ್ರಾಪ್ ಮಾಡ್ತೀನಿ. ಥ್ಯಾಂಕ್ಸ್ ಅಂಕಲ್.
ನಂಗೆ ಯಾಕೋ ಡೌಟ್ ಇಕೋಣ ಅರ್ಜುನ್, ಪೆಟ್ರೋಲ್ ಹೇಗೋ ಖಾಲಿ ಆಗೋದಕ್ಕೆ ಸಾಧ್ಯ? ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಅಲ್ಲ, ಗಾಡಿ ಎಲ್ಲಿ ಹೊರಗಡೆನೂ ತೊಗೊಂಡೋಗಿಲ್ಲ ಕಣ ಅಣ್ಣ. ಮೋಸ್ಟ್ಲಿ ಚಿಕ್ಕಪ್ಪ ಎಲ್ಲೋ ತೊಗೊಂಡು ಹೋಗಿರ್ಬೋದು, ಅಥವಾ ಅಜ್ಜಿನೋ ಅಮ್ಮನೋ ಡ್ರೈವರ್ ಕರ್ಕೊಂಡು ಎಲ್ಲೋ ಹೋಗಿರ್ಬೋದು. ಇಲ್ಲ, ಪೆಟ್ರೋಲ್ ಬಂಕವನ್ನೇ ಮೋಸ ಮಾಡಿರ್ಬೋದು. ಒಟ್ಟಿನಲ್ಲಿ ಪೆಟ್ರೋಲ್ ಖಾಲಿ ಆಗಿರೋದೆ ಅಂತೂ ನಿಜ ತಾನೆ. ಬಿಡು, ಜಾಸ್ತಿ ಅದೆಲ್ಲ ಕೆಡಿಸ್ಕೋಬೇಡ, ನೋಡೋಣ ಬಾ. ಹಲೋ ಅರ್ಜುನ್, ಇದು ಯಾವ ಜಾಗನೋ? ಒಂದು ನರಪಿಳ್ಳೆ ಸುಳಿವು ಇಲ್ವಲ್ಲ ಓಣ ನೋಡು. ಊರಿಂದ ತುಂಬ ಆಚೆ ಬಂದಿದ್ದೀವಿ ಅನ್ಸುತ್ತೆ, ನೋಡವ ನೋಡಿ. ಹೇ ಅರ್ಜುನ್, ಯಾವುದೋ ಕೆರೆ ಇದೆಯಲ್ಲೋ, ತುಂಬ ಚೆನ್ನಾಗಿ ಮೇಂಟೈನ್ ಬೇರೆ ಮಾಡಿರೋ ಹಾಗಿದೆ. ಹ್ಞೂ ಅಣ್ಣ, ನಾನು ಹೇಳಿದ್ನಲ್ಲ ಇದೇ ಕೆರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ನಿನ್ನ ನಿಜವಾದ ಆತ್ಮ ಬಂದು ನಿನ್ನ ದೇಹಕ್ಕೆ ಸೇರ್ಕೋಬೇಕು. ಈಗ ನಾಗಮಣಿ ಎಲ್ಲಿದೆನೋ ರಹಸ್ಯ ಗೊತ್ತಾಯ್ತಲ್ಲ, ಈಗ್ಲೇ ಹೋಗಿ ಆ ನಾಗಮಣಿನ ನನ್ನ ವಶಕ್ಕೆ ತಗೊಂಡೇ ತಗೋತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ಸರ್ವಶಕ್ತಿ ಪಡ್ಕೋತಾನೆ ಈ ರುದ್ರ. ಹೇಳಿ ಗುರುಗಳೇ. ನೀನ್ ಇಷ್ಟು ದಿನ ಹುಡುಕ್ತಾ ಇದ್ದ ನಾಗಮಣಿ ಬೇರೆಲ್ಲೂ ಇಲ್ಲ, ನಿಮ್ ಮನೇಲಿರುವ ಆ ಶಿವಲಿಂಗದಲ್ಲೇ ಇದೆ. ಮಾಡದ್ ಮಾಡಿ ನನ್ನೇ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲವ, ಅವನು ಯಾವತ್ತೂ ಸುಳ್ಳು ಹೇಳಲ್ಲ. ನಿಮ್ ಕೆಲಸ ಎಷ್ಟಿದ್ಯೋ ಅಷ್ಟು ನೋಡ್ಕೊಂಡು ಸುಮ್ನೆ ಎದ್ಬೇಡಿ. ಮಾಡೋದೆಲ್ಲ ಮಾಡಿ, ನೀ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದ್ಯಾ? ನಿನ್ನ ಯಾರೋ ಮಗುಗೆ ಅಂತ ಅವಾಗ ಅವಾಗ ಗೊಂಬೆ ಕಳಿಸ್ತಾ ಇರ್ತಾರೆ, ಅದನ್ನ ತಗೊಂಡ್ ಬರಕ್ ಹೇಳ್ತಾರೆ. ನಿಮ್ಗೆ ಅವ್ರು ಹೇಗೆ, ಯಾವಾಗಿಂದ ಪರಿಚಯ? ನಮ್ಮ ಮೇಡಮ್ ಕಡೆಯಿಂದನೇ ಪರಿಚಯ ಸರ್. ಒಂದಿನ ನಮ್ಮ ಮೇಡಮ್ ಮನೆಗೆ ಅವ್ರು ಬಂದಿದ್ರು. ರೀ, ನಿಮ್ಮ ಫ್ರೆಂಡ್ ಅನ್ಕೊಂಡು ಜೀವನ್ ಅಂತ ಮನೆಗೆ ಬಂದಿದ್ದಾರೆ, ಅವ್ರನ್ನ ನಾನು ಯಾವತ್ತೂ ನೋಡಿರ್ಲಿಲ್ಲ. ಜೀವನ್ ಅನ್ನೋರು ಬಂದು ಗೊಂಬೆ ಕೊಟ್ಟು ಹೋದ್ರು, ಮತ್ತೆ ಈ ಕೊರಿಯರ್ ಹೇಗೆ ಬರಕ್ ಶುರು ಆಯ್ತು? ನಾನು ಒಂದಿನ ಮಗುಗೆ ಔಷಧಿ ತರೋಣ ಅಂತ ಹೋಗಿದ್ದೆ, ಸಡನ್ ಆಗಿ ಒಂದ್ ಕಾರ್ ಬಂದು ನನ್ನ ಎದುರಿಗೆ ನಿಲ್ತು. ಈ ಮಗುನ ಯಾರಿಗಾದ್ರೂ ದತ್ತು ಕೊಡೋಣ ಅಂತ ನಿರ್ಧಾರ ಮಾಡಿದೀವಿ. ಜಾಜಿ ನನ್ ಗೆಳತಿ, ಅವಳ ಮಗುನ ನನಗೆ ಕೊಡಿ. ಶಾಸ್ತ್ರಗಳನ್ನ ಬಿಟ್ಟು ಈ ಮಗುನ ದತ್ತು ತಗೊಳ್ಳೋದಕ್ಕೆ ಬೇರೆ ಯಾರಾದ್ರೂ ಇದ್ದೀರೇನಪ್ಪ? ಅಮ್ಮ ದೇವಿ ದುರ್ಗಮ್ಮ, ಈ ಮಗುನ ಎಲ್ಲವೂ ನಮ್ಗೆ ಕೊಡೋ ನಿರ್ಧಾರ ಮಾಡ್ಬೇಕು. ಎಲ್ಲ ಎಲ್ಲವೂ ನೀನಮ್ಮ. ಆಮೇಲೆ ಜಾನಕಿ ಅವ್ರು ಬಂದ್ಮ್ಯಾಕೆ ಮೈಯಾಗ ಏನೋ ಒಂಥರ ಕರೆಂಟ್ ಹತ್ಕೊಂಡಂಗಾಗಿ ಆ ಮಾರಂಗೆ
ಒಂದು ಕಲಾಂಜಿ ಪಟ್ಟು ಹೊಡೆದು ಚಿತ್ ಮಾಡಿಬಿಟ್ಟೆ. ಅಕಸ್ಮಾತ್ ನಾನು ಬರಲಿಲ್ಲ ಅಂದರೆ? ಹಾಂ ಅಟ್ಟೆಯ ಜ್ಯುವೆಲ್ಲರಿ ಶಾಪಿಂದ ಬರ್ಲಿಕ್ಕತ್ತೀನಿ, ಎಲ್ಲ ವ್ಯವಸ್ಥೆ ಆಗ್ಯದ? ರವಿ ಗಾಡಿ ನಿಲ್ಸು. ಅಂದಾಗ ನಿನಗ ಇನ್ನೊಂದು ವಿಷಯ ಹೇಳ್ಬೇಕು. ಏನ್ರಿ ಪಪ್ಪ? ಅದು ಏನಿಲ್ಲ, ಇಲ್ಲೇ ಗದಗಿನ ಪ್ಯಾಟಿ ಒಳಗ ನಿಮ್ ನಿರಂಜನ್ ಮಾಮ ಸಿಕ್ಕಿದ್ರು. ಮಾಸೆ ಪ್ರಕಾರ ನೀವು ಚೆನ್ನೈಗೆ ಹೋಗ್ತಿದ್ದೀರಾ, ಕಬಡ್ಡಿಲಿ ಒಳ್ಳೆ ಹೆಸರು ಮಾಡಿ, ದೇಶ ತುಂಬ ನಿಮ್ಮ ಅಭಿಮಾನಿಗಳಿರಬೇಕು, ಅವರಲ್ಲಿ ನೀವು ಮೆಚ್ಚುವಂಥ ಒಂದು ಹುಡುಗಿ ಇರಬೇಕು, ಅವರು ನಿಮಗೆ ಸಿಗಬೇಕು. ಶಾಸ್ತ್ರಕ್ಕೆ ಅಂತ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ, ಆದರೆ ವಾಪಸ್ ಬರೋದಿಲ್ಲ, ಶಾಶ್ವತವಾಗಿ ಅಲ್ಲೇ ಇದ್ಬಿಡ್ತೀನಿ.